ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ. ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. 11 ವರ್ಷದ ಹಿಂದೆ ಪುಸ್ತಕ ಮಾರ್ಕೊಂಡಿದ್ದ ಇಬ್ರು ವ್ಯಕ್ತಿಗಳು ಇಂದು $1,500 crore ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಅರೆ ಇದೇನಪ್ಪ, ಪುಸ್ತಕ ಓದೋರೆ ಕಡಿಮೆ, ಇಂಥದ್ರಲ್ಲಿ ಪುಸ್ತಕ ವ್ಯಾಪಾರ ಮಾಡಿ ಇಷ್ಟೊಂದು ದುಡ್ಡು ಮಾಡಿದ್ದಾರೆ ಅಂತ ಆಶ್ಚರ್ಯ ಪಡಬೇಡಿ. ಅಂದ್ಹಾಗೆ ನಾವೆಲ್ ಹೇಳ್ತಾ ಇರೋದು ಬೇರೆ ಯಾರ ವಿಚಾರವೂ ಅಲ್ಲ, ಫ್ಲಿಪ್ಕಾರ್ಟ್ ಸಂಸ್ಥಾಪಕರ ಕತೆ. ಸಚಿನ್ ಬನ್ಸಾಲ್ ಹಾಗೂ ಬಿನ್ನಿ ಬನ್ಸಾಲ್ ಎಂಬ ಇಬ್ಬರು ಸ್ನೇಹಿತರು 11 ವರ್ಷದ ಹಿಂದೆ ಫ್ಲಿಪ್ಕಾರ್ಟ್ ಎಂಬ ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು. ನಂತರ ಈ ಕಂಪನಿಯನ್ನ ಅಮೆರಿಕದ ಪ್ರಮುಖ ರಿಟೇಲ್ ಕಂಪನಿ ವಾಲ್ಮಾರ್ಟ್ $1,500 crore ಮೊತ್ತಕ್ಕೆ ಖರೀದಿಸಿದೆ. ಹಿಂದೆ ಆರಂಭದಲ್ಲಿ ಕೇವಲ ಪುಸ್ತಕಗಳನ್ನಷ್ಟೇ ಮಾಡ್ತಾ ಇದ್ದ ಇವರು ಇಂದು ಪ್ರತಿಯೊಂದು ವಸ್ತುವನ್ನು ಹೋಮ್ ಡೆಲಿವರಿ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, 11 ವರ್ಷದ ಹಿಂದೆ ಪುಸ್ತಕ ಮಾಡ್ಕೊಂಡಿದ್ದಂತಹ ಇಬ್ರು ಸ್ನೇಹಿತರು ಹೇಗೆ ನಂತರದ ದಿನಗಳಲ್ಲಿ $1,500 crore ಬಿಸ್ನೆಸ್ ಮಾಡಿದ್ರು ಅಂತ. ಅಂದ್ಹಾಗೆ ಪುಟ್ಟದಾಗಿ ಕೆಲಸ ಪ್ರಾರಂಭ ಮಾಡಿದ್ರು, ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದು ದಿನ ಹೇಗೆ ಹೆಮ್ಮರವಾಗಿ ಫಲವನ್ನ ನೀಡುತ್ತೆ ಅನ್ನೋದನ್ನ ಇದೊಂದು ತಾಜಾ ಉದಾಹರಣೆ ಅಷ್ಟೆ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಜೀವನದಲ್ಲಿ ಕಷ್ಟ ಪಡ್ತಾ ಇರೋ ನಿಮ್ಮೆಲ್ಲಾ ಸ್ನೇಹಿತರಿಗೂ ಕೂಡ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.